ಈ ಚೇಳೆಲ್ಲ ಬಿಡ್ತಲ್ಲ ಮುಂಚೆ ಕರಿಬಣಗಲ್ಲ ಸೌಳನಗಳ ಆ ತರ ಬರುತ್ತೆ. ನಾನು ಅಲ್ಲಿಗೆ ಮೊನ್ನೆ ಒಂದ್ಸಲಿ ಬ್ಯಾಗಕ್ಕೆ ನೋಡಿದ ಅದನ್ನ ಸೌಳನರ ಬರ್ತಾ ಇದ್ದಾನ ಅಂತಂದ್ರೆ ಇಲ್ಲ ಆ ತರ ಮುಂಗಾರಿಗೆ ಸ್ಮೆಲ್ ಬರುತ್ತಲ್ಲ ಹನಿ ಬಿದ್ದಾಗ ಆ ತರ ಸ್ಮೆಲ್ ಬರುತ್ತೆ. ಕೆಮಿಕಲ್ ಬಳಸಿ ನಾವು ಏನು ಬೆಳೆ ಬೆಳಿತೇವಲ್ಲ ಅದನ್ನೆಲ್ಲ ಬಿಟ್ಟು ಡಾಕ್ಟರ್ ಸಾಯಲ್ ಹಾಕೋದು ಬಹಳ ಉತ್ತಮ ಅನಿಸುತ್ತೆ ನನಗೆ. ಹರಪ್ಪನಹಳ್ಳಿ ಗ್ರಾಮದ ಈ ಕೃಷಿಕ ತಮ್ಮ ಅಡಿಕೆ ಮತ್ತು ಬಾಳೆ ಬೆಳೆಗೆ ರಾಸಾಯನಿಕ ಪೋಷಕಾಂಶಗಳನ್ನು ನೀಡಿದ್ರಿಂದ ಬೆಳೆಗಳು ನೆಲ ಕಚ್ಚುವುದೊಂದೇ ಬಾಕಿ ಇತ್ತು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವರಿಗೆ ನೆರವಾಗಿದ್ದು ಸಾವಯವ ಕೃಷಿ. ಹಾಗಾದ್ರೆ ಸಾವಯವ ಕೃಷಿಯಿಂದ ಇವರ ಕೃಷಿ ಬದುಕು ಹೇಗಿದೆ ಬನ್ನಿ ತಿಳಿಯೋಣ. ನಮಸ್ಕಾರ, ನನ್ನ ಶ್ರೀಶ ಗೌಡ್ಗೇರ್ ಅಂತೇಳಿ. ನಾವು ಹರಿಹರದಲ್ಲಿ ಶಿವ ಸಾವಯವ ಕೃಷಿ ಕೇಂದ್ರ ಅಂತೇಳಿ ಶಾಪ್ ಇದೆ ನಮ್ಮದು. ನಾವು ಡಾಕ್ಟರ್ ಸಾಹಿಲ್ ಅರೆಕ ಸ್ಪೆಷಲ್ ಈ ಅಡಿಕೆ ತೋಟಕ್ಕೆ ಕೊಟ್ಟಿದ್ದೀವಿ. ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆ ವತಿಯಿಂದ ಇವತ್ತು ತೋಟಕ್ಕೆ ಭೇಟಿ ಕೊಡ್ತಾ ಇದ್ದೀವಿ. ನಮ್ಮ ಜೊತೆ ರಾಮನ್ ಗೌಡ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಇವತ್ತು ಶಿವಕುಮಾರ್ ಅವ್ರ ತೋಟಕ್ಕೆ ಬಂದಿದ್ದೀವಿ. ಶಿವಕುಮಾರ್ ನಮಸ್ಕಾರ. ನಮಸ್ಕಾರ. ನಿಮ್ದು ಇದು ಯಾವ ಊರು ಅಂತ ಹೇಳ್ಬೋದು ಹೇಳಿ? ಚಿರ್ಸ್. ನಮ್ದು ಅರ್ಪಣೆ ತಾಲೂಕು ಚಿರ್ಸಳ್ಳಿ, ಚಿರ್ಸಳ್ಳಿ ಗ್ರಾಮ. ಎಷ್ಟು ವರ್ಷ ಆಯ್ತು ಅಡಿಕೆ ತೋಟ ಇದು ಮಾಡಿ? ಈಗ ನಾಳೆ 28 ಬಂದ್ರೆ ನಾಳೆ ಮೂರು ತುಂಬಿ 4 ವರ್ಷ ಬೀಳುತ್ತೆ ಅಡಿಕೆ ತೋಟ. 4 ವರ್ಷ ಇದೆ. ಡಾಕ್ಟರ್ ಸಾಹೇಬ್ ಯಾವ ಕೊಟ್ಟಿದ್ದಾರೆ ನೀವು? ಈಗ 2 ತಿಂಗಳಾಯ್ತು. ಈಗ 2 ವರ್ಷ ಮುಂಚೆ ಡಿಎಪಿ ಕೊಟ್ಟಿದ್ವಿ. ಆ ಡಿಎಪಿ ಕೊಟ್ಟ ನಂತರ ನಾವು ಏನು ಕೊಟ್ಟಿಲ್ಲ. ಆಮೇಲೆ ರೌಂಡ್ ಅಪ್ ಹೊಡಿತಾ ಇದ್ವಿ ಕಳೆನಾಶಕಕ್ಕೆ. ರೌಂಡ್ ಅಪ್ ಹೊಡಿತಾ ಇಲ್ಲ ಇಲ್ಲ, ರೌಂಡ್ ಅಪ್ ಏನು ಹೊಡಿತಾ ಇಲ್ಲ. ಎಫೆಕ್ಟ್ ಗೊತ್ತಾಗಿದೆ ನಿಮಗೆ? ರೌಂಡ್ ಅಪ್ ಎಫೆಕ್ಟ್ ಗೊತ್ತಾಯ್ತು. ಆಮೇಲೆ ಡಾಕ್ಟರ್ ಸಾಹೇಬ್ ಹಾಕಿದ ಮೇಲೆ ರೌಂಡ್ ಅಪ್ ಹೊಡಿಬಿಡೋದ್ರೆ ಬಿಟ್ಟಿದ್ದೀವಿ. ನಿಮಗೆ ಈಗ ಮಣ್ಣಿನಲ್ಲಿ ಏನೇನು ಬದಲಾವಣೆ ಆಗಿದೆ? ಮಣ್ಣು ಮೃದು ಆಗಿದೆ. ಆಮೇಲೆ ಈಗಿನೂ ಅಬ್ಸರ್ವ್ ಮಾಡಿಲ್ಲ ನಾವು, ಎರೆಗಳು ಕಾಣ್ತಾ ಇದಾವೆ. ಬೇರುಗಳ ಅಭಿವೃದ್ಧಿ ಚೆನ್ನಾಗಿದೆ. ಆಮೇಲೆ ತಂತಿ ಬೇರೆ ಅಂತೇವಲ್ಲ, ಅವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ನೀರು ನಾವು ಈಗ 4 ದಿನಕ್ಕೆ ಒಂದ್ಸಲಿ ಕೊಡ್ತಾ ಇದೀವಿ, 3-4 ದಿನ. ಈ ಇವರು ಬಂದು ಹೇಳಿದ್ರು ಇಲ್ಲ ಒಂದ್ ವಾರ ಬಿಟ್ಟು ಕೊಡ್ರಿ, ಇನ್ನು ಆರ್ಬೇಕು, ನೀವು ನೆಲ ಆರ್ಬೇಕು ಅಂತ ಹೇಳ್ತಾರೆ. ನಮಗೆ ಹೆದರಿಕೆ ಅಂತ ಅಂದ್ರೆ, ಯಾಕಂದ್ರೆ ಡ್ರೈ ಲ್ಯಾಂಡ್ ಆಗುತ್ತೆ ನಮ್ದು ಟೆಂಪರೇಚರ್ ಬಂದು 39-39 ಬರುತ್ತೆ. ಆ ಒಂದು ಇದ್ರಿಗಿಂತ ನಾವು ಸ್ವಲ್ಪ ಕೆಲೆ ಕೆಡಿಸ್ಕೋಬೇಡ್ರಿ. ನೀವು ಮೇಲ್ಗಡೆ ಎಷ್ಟಿದೆ ಟೆಂಪರೇಚರ್ ಏನೋ ತೆರೆ ಕೆಡಿಸ್ಬೇಕು. ಮಣ್ಣಲ್ಲಿ ನೀರಿನ ಅಂಶ ಇದೇನೇ ಇಲ್ಲ ಅಂತ ಚೆಕ್ ಮಾಡಿ ಕೊಡಿ. ನೀವು ಕಂಟಿನ್ಯೂಸ್ ಟೈಮ್ ಬಂತಂತಂದೇಳಿ ನೀರ್ ಕೊಡ್ತಾ ಹೋಗ್ಬೇಡಿ. ಇಷ್ಟು ದಿವಸ ಗ್ಯಾಪ್ ಬಂತಂತಂದೇಳಿ ನೀರ್ ಕೊಡ್ತಾ ಹೋಗ್ಬೇಡಿ. ಮಣ್ಣ ಕೇಳ್ತಾ ಇಲ್ಲ ನೋಡಿ, ಮಣ್ಣಲ್ಲಿ ಹಸಿ ಇದೇನಾ ಇಲ್ಲ ಅಂತ ನೋಡ್ಬಿಟ್ಟು ಚೆಕ್ ಮಾಡಿಕೊಂಡು ಕೊಡಿ. ಹಾಗಾದಾಗ ನಿಮಗೆ ಗಾಳಿನೂ ಆಡುತ್ತೆ ಬೇರುಗಳು, ಅವಾಗ ನಿಮಗೆ ಗಿಡ ಆಟೋಮೆಟಿಕ್ ಅಲ್ಲಿ ಡೆವಲಪ್ ಆಗ್ತದೆ. ನಿಮಗೆ ಹೇಳಿದ್ರಿ ಈಗ ಮುಂಚೆ ಇದ್ದದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ನೀರ್ ಗ್ಯಾಪ್ ಮಾಡಿದಕ್ಕೆ ನಿಮ್ಗೆ ಏನ್ ಡಿಫ್ರೆನ್ಸ್ ಆಯ್ತು? ಫಸ್ಟ್ ಗೆ ಹಳದಿ ಆಗಿತ್ತು. ಫಸ್ಟ್ ಗೆ ಹಳದಿ ಅವಾಗ ನೀರ್ ಹೆಂಗ್ ಕೊಡ್ತಾ ಇದ್ವಿ? ನೀರ್ ಅದೇ ಮುಂದಿನ ಕೊನ್ಸಲಿ ಕೊಡ್ತಾ ಇದ್ವಿ. ಆಮೇಲೆ ನನಗೆ ಒಂದ್ ನಾನು ಬಹಳ ದಿನ ಬಂದಿದ್ದಿಲ್ಲ ತೋಟಕ್ಕೆ ಬಂದ್, ಆಮೇಲೆ ಹಿಂಗೆಲ್ಲ ಆಗೈತಿ ಅಂದ್ರೆ ಬಂದ್ ತಡೆ ಅಂತ ಬಂದ್ರು. ಬಂದ ತಕ್ಷಣ ಇಲ್ಲ ನೀರ್ ಜಾಸ್ತಿ ಆಗೈತಿ ಇದಕ್ಕೆ ಅಂತ ಆಮೇಲೆ ಸುತ್ತ ತೆಗಿಸಿ ನೋಡಿದ್ರು, ಒಂಥರ ಬುಡ ಎಲ್ಲ ಬೆಳ್ಬೆಳಗಾಗಿತ್ತು. ಆಮೇಲೆ ನೀರ್ ಕಮ್ಮಿ ಮಾಡಿದ್ವಿ, ಒಂದ್ 6-7 ದಿನ ಕಮ್ಮಿ ಮಾಡಿದ್ವಿ. ಆಮೇಲೆ ನೀರ್ ಕೊಟ್ಟಿವಿ, ಆಟೋಮೆಟಿಕ್ ಗರಿ ಚೇಂಜ್ ಆಗಿ ಗರಿ ಚೇಂಜ್ ಆಗಿ. ನೀವು ಹಸಿ ಇದ್ದಾಗೆ ಮತ್ತೆ ಕೊಟ್ರೆ ಬೇರ್ ಕೊಳೆಯುತ್ತೆ. ಕೊಳತಂದ್ರೆ ಯೂಸ್ ಇಲ್ಲ, ಆಹಾರ ತಗೊಳೋದಿಲ್ಲ. ಹಾಗಾಗಿ ನೀರ್ ಗ್ಯಾಪ್ ಮಾಡ್ಬಿಟ್ಟು ಕೊಡಿ. ಈ ಬಾಳೆ ಗಿಡ ಹಚ್ಚಿ ಎಷ್ಟು ತಿಂಗಳು ಆಯ್ತು ಕೆಳಗೆ ಬಾಳೆ ಇದೆಲ್ಲ? ಅದು 10 ತಿಂಗಳ ನಾಟಿ ಮಾಡಿದ್ದು ಡಾಕ್ಟರ್ ಸಾಯಿಲ್ ಇದ್ರದ್ದು ಸಾಯಿಲ್ ಫರ್ಟಿಲೈಸರ್ ಬೂಸ್ಟರ್ ಒಂದು, ಆಮೇಲೆ ಸ್ಲರಿ ಕೊಟ್ಟಿವಿ. ನಿಮಗೆ ಮುಂಚೆ ಏನಾಯ್ತು, ಮಣ್ಣು ಗಟ್ಟಿ ಆಗಿತ್ತು. ಮಣ್ಣು ಗಟ್ಟಿ ಇರೋದ್ರಿಂದ ನೀರು ಮೇಲ್ಗಡೆ ಇತ್ತು, ಪೂರ್ತಿ ಸೈಡಿಗೆ ಎಲ್ಲ ಹರಿತಿತ್ತು. ಈಗ ಏನಾಗ್ತಿದೆ ನಿಮಗೆ, ನೀವು ಮಣ್ಣು ಲೂಸ್ ಆಗಿರೋದ್ರಿಂದ ನೀರು ಇಂಕೊಳ್ತಾ ಇದೆ. ನೀರು ಇಂಕೊಂಡು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂತ ಇದೆ ನೀರು, ನಿಮಗೆ ಮೇಲ್ಗಡೆನೆ ನಿಲ್ತಿಲ್ಲ. ಮಣ್ಣು ಲೂಸ್ ಆಗಿದೆ ಅಂತ ಅರ್ಥ. ಎರೆಹುಳು ಕೆಲಸ ಮಾಡ್ತಾ ಇದ್ದಾವೆ, ನೀರು ಸೂಕ್ಷ್ಮ ಜೀವಿಗಳ ಅಭಿವೃದ್ಧಿ ಆಗಿದೆ ಅಂತ. ಆಮೇಲೆ ಮಣ್ಣೆಲ್ಲ ಒಂಥರ ಟೀ ಪುಡಿ ಲೆಕ್ಕ ಬರ್ತದೆ. ಟೀ ಪುಡಿ ಮಳೆ ಬರಲಿಲ್ಲ, ತೋರಿಸ್ತಿದ್ವಿ ಮಳೆ ಬಂದದಕ್ಕೆ ಇಲ್ಲ. ಅದ್ರಾಗ ಚಾ ಪುಡಿ ಬೆಳೆದ್ಕೊಂಡ್ ಬಂದ್ ಹಿಂಗ್ ಒಂಥರ ಮುಸಿ ಮುಸಿ ಮುಸಿ. ಈ ಚೇಳೆಲ್ಲ ಬಿಡ್ತಲ್ಲ ಮುಂಚೆ ಕರಿಬಣಗಲ್ಲ ಬರ್ತದೆ, ಉಪ್ಪೇರ್ಕೊಂಡ್ ಬಿಡ್ತಲ್ಲ ಒಂಥರ. ನಾನು ಅಲ್ಲಿಗೆ ಮೊನ್ನೆ ಒಂದ್ಸಲಿ ಬ್ಯಾಗಕ್ಕೆ ನೋಡಿದ ಅದನ್ನ, ಸೌಳು ಏನಾರ ಬರ್ತಾ ಇದ್ದಾನ ಅಂತಂದ್ರೆ ಇಲ್ಲ ಆ ತರ ಏನಿಲ್ಲ. ಸ್ಮೆಲ್ ಸ್ಮೆಲ್ ಚೆನ್ನಾಗಿದೆ, ಮಣ್ಣಿನ ಸ್ಮೆಲ್ ಚೆನ್ನಾಗಿದೆ. ಮುಂಗಾರಿಗೆ ಸ್ಮೆಲ್ ಬರುತ್ತಲ್ಲ ಹನಿ ಬಿದ್ದಾಗ, ಆ ತರ ಸ್ಮೆಲ್ ಬರುತ್ತೆ. ಅದು ಏನಂದ್ರೆ ನಿಮ್ಗೆ ಆಕ್ಟಿನೋಮೈಸಿಟ್ಸ್ ಅಂತಂದು ಸೂಕ್ಷ್ಮ ಜೀವಿಗಳು, ಮಳೆ ಬಿದ್ದಾಗ ಅವು ಆಕ್ಟಿವೇಟ್ ಆಗ್ತವೆ, ಅವಾಗ ನಿಮಗೆ ಸ್ಮೆಲ್ ಬರುತ್ತೆ. ಈಗ ಏನಾಗ್ತದೆ, ನಿಮ್ ಮಣ್ಣಿನಲ್ಲಿ ಆ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗಿದೆ. ನೀವು ನೀರ್ ಕೊಟ್ಟಾಗ ಮಣ್ಣನ್ನು ತಗೊಂಡು ನೋಡಿದಾಗ ಅದೇ ಸ್ಮೆಲ್ ಬರುತ್ತೆ.
ना ಕೆಮಿಕಲ್ ಬಳಸಿ ನಾವು ಏನು ಬೆಳೆ ಬೆಳೆಯುತ್ತೇವಲ್ಲ ಅದನ್ನೆಲ್ಲ ಬಿಟ್ಟು ಡಾಕ್ಟರ್ ಸಹಾಯ ಹಾಕೋದು ಬಹಳ ಉತ್ತಮ ಅನಿಸುತ್ತೆ ನನಗೆ. ಎಲ್ಲ ರೈತ ಬಾಂಧವರಿಗೂ ಅದನ್ನೇ ಹೇಳ್ತಾರೆ. ನಾವು ಫಸ್ಟ್ ಇವರು ಹೇಳಿದ್ರು, ಏ ಹೋಗಪ್ಪ ನಿಂದಲ್ಲೇ ತಲೆ ಕೆಳಿಸಿ ಅಂತ ಅಂದ್ವಿ ನಾವು. ಅವ್ರು ಹಿಂಗೆ ಹೇಳಿದ್ ನಾನು, ಏ ಅದನ್ನೆಲ್ಲ ಏನ್ ಹೇಳ್ಬೇಡಪ್ಪ ತಲೆ ಸರಿ ಹೋಗೋದಿಲ್ಲ ಅಂತ. ಓಯ್ ಡಿ ಎ ಪಿ ತಂದೆ ಅವ್ರು ಹೇಳಿದ್ರೆ ನಾವು ಹಾಕ್ಬೇಕಾಯ್ತು, ನಾವು ಹಾಕ್ಲಿಲ್ಲ ಅವಾಗ. ಈಗ ಈಗ ಯಾಕಂದ್ರೆ ನಾನು ಬಾಳೆನು ಕಳ್ಕಂಡೆ, 8 ಎಕರೆ ಬಾಳೆ ಹಾಕಿ 3 ಲಕ್ಷ ರೂಪಾಯಿ ಖರ್ಚು ಮಾಡಿ 15,000 ರೂಪಾಯಿ ಬಾಳೆ ಮಾಡಿದೀನಿ. ಅಷ್ಟನ್ನ ಎಲ್ಲ ಹೊಲ ಹೊಡೆದು ತೆಗೆದು ಸಣಬಾಕಿದೆ. ಆಮೇಲೆ ಈ ವರ್ಷ ಮತ್ತೆ 7 ಇಂದ ಹಾಕಿರೋದು. ಈಗ ಖರ್ಚು ಅವಾಗಿಂತ ಕಡಿಮೆ ಆಗಿದೆ, ಬಹಳ ಕಡಿಮೆ ಆಗಿದೆ. ಸರ್ ನಿಮ್ ತೋಟ ಹೇಗಿದೆ ಸರ್? ನಮ್ದು ಚೆನ್ನಾಗಿದೆ ಸರ್. ನಾವು 1 ವರ್ಷ ಆಯ್ತು ಡಾಕ್ಟರ್ ಸಾಯಲ್ ಹಾಕಿ. 1 ವರ್ಷ ಬಳಕೆ ಮಾಡಿ ಒಂದು 4-5 ಗಿಡ ಸುಳಿ ಹೋಗಿತ್ತು ಸರ್. ಈ ತರ ಪೂರ್ತಿ ಸುಳಿ ಹೋಗಿದ್ದು ಸರ್. ಗಿಡ ಕಿತ್ತಾಕಂತ ಮಾಡಿದ್ವಿ, ಬಟ್ ಅವ್ಕ ಹಾಕಿ ನಾವು ಡಾಕ್ಟರ್ ಸಾಯಲ್ ನೀವು ಹೊಸ ಗರಿ ಕಿತ್ತಿದ್ದೇವೆ ಸರ್. ಹೊಸ ಗರಿ ಕಿತ್ತಿದ್ದ? ನೀರ್ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತಾ ಇದ್ದೀವಿ? 8 ಬೇಡ 10 ಕೊಡ್ತೀವಿ ಸರ್. ಕಲ್ನೆಲ್ಲ ಆಗಿರೋದ್ರಿಂದ 8-10 ದಿವಸ. ನಿಮ್ಮ ಮಣ್ಣು ಅದೆಲ್ಲ ಚೆನ್ನಾಗಿದೆ ಸರ್. ಮಣ್ಣೆಲ್ಲ ಮೃದು ಆಗೈತೆ ಸರ್. ಗರಿಗಳು ಗರಿ ಬಹಳ ಲಾಂಗ್ ಬರ್ತಾ ಇತ್ತು ಸರ್. ಲಾಂಗ್ ಬರ್ತಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬರ್ತೈತೆ. ನೋಡಿದ್ರಲ್ಲ ರೈತ ಬಾಂಧವರೇ, ಸುಳಿ ರೋಗ ಬಂದ ಗಿಡ ಮತ್ತೆ ಗರಿ ಬಿಡುತ್ತಿದೆ. ಅನಾರೋಗ್ಯಕ್ಕೀಡಾಗಿದ್ದ ಬೆಳೆಗಳು ಚೇತರಿಕೆ ಕಂಡಿವೆ. ಇಂತಹ ಬದಲಾವಣೆಗೆ ನೇರ ಕಾರಣ ಸಾವಯವ ಕೃಷಿ ಪದ್ಧತಿ. ಹಾಗೆಯೇ ನಮ್ಮ ಚಾನೆಲ್ ತಪ್ಪದೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿಟ್ ಟಿವಿ. ಇದು ರೈತರ ಹಾದಿಯಲ್ಲಿ. ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ, ರೈತರ ಪಾಲಿನ ಸಾವಯವ ಬಂಗಾರ. ಬೆಳೆ ಯಾವುದೇ ಆಗಿರಲಿ, ಡಾಕ್ಟರ್ ಸಾಯಿಲ್ ನಿಮ್ಮ ಸಂಗಾತಿಯಾಗಿರಲಿ. ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆಯ ಹೆಮ್ಮೆಯ ಕೊಡುಗೆ. ರಾಜ್ಯದಾದ್ಯಂತ ಪ್ರತಿ ತಾಲೂಕಿನಲ್ಲೂ ಡಾಕ್ಟರ್ ಸಾಯಿಲ್ ಲಭ್ಯ. ಅಧಿಕೃತ ಡೀಲರ್ಗಳಿಂದ ಮಾತ್ರ ಡಾಕ್ಟರ್ ಸೈಲ್ ಉತ್ಪನ್ನಗಳನ್ನು ಖರೀದಿಸಿ ಅಧಿಕೃತ ಸೇವೆ ಸಲಹೆ ಪಡೆಯುವ ಅಮೂಲ್ಯ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಕರೆ ಮಾಡಿ 9099262233.